ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ನಾನು ಆಜಿತ್. ಸೊ ಈ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಅಂಡ್ ಅದೇ ತರ ಈ ಒಂದು ಸೆಕ್ಸ್ ಅಂದ್ರೆ ಸಾಕು ಹಲವಾರು ಜನರಿಗೆ ಇಷ್ಟನೂ ಆಗುತ್ತೆ, ಇಲ್ಲ ಹಲವಾರು ಜನರು ಸಂಕೋಚ ಕೂಡ ಪಟ್ಕೋತೀರ. ಬಟ್ ಈ ವಿಡಿಯೋದಲ್ಲಿ ನಾನು ಕ್ಲಾರಿಟಿ ಆಗಿ ಹೇಳ್ತೀನಿ, ಕ್ಲಿಯರ್ ಆಗಿ ಹೇಳ್ತೀನಿ. ಇನ್ಮೇಲೆ ನೀವು ನಿಮ್ಮ ಲೈಫಲ್ಲಿ ಯಾವತ್ತು ಕೂಡ ಈ ಒಂದು ಸೆಕ್ಸ್ ಅನ್ನೋದು ವರ್ಡ್ನ ಕೇಳಿದ್ರೆ ಯಾವತ್ತು ಕೂಡ ಸಂಕೋಚ ಅನ್ನೋದೇ ನೀವು ಬಿಟ್ಬಿಡ್ತೀರಾ ಅಂತ ಹೇಳ್ತೀನಿ. ಯಾಕೆಂದ್ರೆ ಸೆಕ್ಸ್ ಅನ್ನೋದು ನಾಲೆಡ್ಜ್. ಸೊ ಅದನ್ನ ನೀವು ತಿಳ್ಕೊಂಡಷ್ಟು ನೀವು ಇನ್ನೊಬ್ಬರಿಗೆ ಹೆಲ್ಪ್ ಮಾಡೋಕ್ಕೆ ಖಂಡಿತವಾಗ್ಲೂ ಸಾಧ್ಯವಾಗುತ್ತೆ. ನಿಮ್ಮ ಮಕ್ಕಳಿಗೆ ಸೆಕ್ಷುವಲ್ ಎಜುಕೇಶನ್ ಕೊಡೋಕ್ಕೂ ಕೂಡ ನೀವು ಮುಂದಾಗ್ತೀರಾ. ಸೊ ಆ ಒಂದು ಸಂಕೋಚವನ್ನು ಬಿಡ್ತೀರಾ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದೇ ಥರ ಸೆಕ್ಸ್ ಅಂದ ತಕ್ಷಣ ಎಲ್ಲರೂ ಅನ್ಕೋತೀರಾ ಇದೊಂದು ಕೆಟ್ಟ ವಿಷಯ, ನಾವು ಯಾರ ಜೊತೆ ಶೇರ್ ಮಾಡಬಾರ್ದು ಅಂತ. ಬಟ್ ಹಾಗೆ ಅಲ್ಲ, ಸೆಕ್ಸ್ ಅನ್ನೋದು ನಾಲೆಜ್ ಮಾತ್ರ. ಸೊ ಆ ಒಂದು ಸೆಕ್ಸ್ ಅನ್ನು ಈ ಒಂದು ಪ್ಲಾನೆಟ್ ಅಲ್ಲಿರುವ ಎಲ್ಲ ಮ್ಯಾಮಲ್ಸ್ ಆಗಿರ್ಬೋದು, ಮನುಷ್ಯನಿಂದ ಹಿಡಿದು ಅತಿ ಚಿಕ್ಕ ಒಂದು ಕೀಟದ ತನಕ ಈ ಒಂದು ಸೆಕ್ಸ್ ಗಳಲ್ಲಿ ಪಾಲ್ಗೊಳ್ಳುತ್ತವೆ. ಅದರಲ್ಲಿ ಹಲವಾರು ಪ್ರಾಣಿಗಳು ಕೂಡ ಈ ಒಂದು ಸೆಕ್ಷುವಲ್ ಇಂಟಿಮೇಸಿಯನ್ನು ಮಾಡ್ತವೆ ಸುಖಕ್ಕೋಸ್ಕರ ಮಾತ್ರ. ಸೊ ಅಂತದ್ರಲ್ಲಿ ಮನುಷ್ಯನಿಗಿಂತ ತುಂಬಾನೇ ಸುಖಕ್ಕೋಸ್ಕರ ಮಾಡುವಂತ ಒಂದು ಪ್ರಾಣಿ ಯಾವುದು ಅಂತ ನಾ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಂಡ್ ಅದೇ ತರ ಈ ವಿಡಿಯೋ ನಿಮಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತಾ ನೀವು ಇನ್ನು ಈ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ಒಂದು 10 ಫ್ಯಾಕ್ಟ್ಸ್ ಗಳಲ್ಲಿ ಸೆಕ್ಸ್ ಫ್ಯಾಕ್ಟ್ಸ್ ಗಳಲ್ಲಿ ಮೊದಲನೇ ಒಂದು ಫ್ಯಾಕ್ಟ್ ಏನಂತ ನೋಡಿದ್ರೆ ಆರ್ಗಸಮ್. ಈ ಆರ್ಗಸಮ್ ಅಂತ ನೋಡಿದ್ರೆ ಈ ಒಂದು ಆರ್ಗಸಮ್ ನ ಮನುಷ್ಯರಾಗ್ಲಿ ಪ್ರಾಣಿಗಳಾಗ್ಲಿ ಮಾಡ್ಕೊಳ್ತವಂತೆ. ಸೊ ಈ ಆರ್ಗಸಮ್ ಅಂದ್ರೆ ತನ್ನನ್ನು ತಾನೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳೋ ಒಂದು ವಿಧಾನ. ಸೊ ಇದರಲ್ಲಿ ನಾವು ಕ್ಯಾಟಗರಿ ವೈಸ್ ನೋಡೋದಾದ್ರೆ ಹ್ಯೂಮನ್ಸ್ ಅಲ್ಲಿ ಮೇಲ್ ಮತ್ತು ವುಮೆನ್ ಅಂತ ನೋಡ್ಬೋದು. ಸೊ ವುಮೆನ್ಸ್ ಪರ್ ಅವರ್ ಗೆ 134 ಟೈಮ್ಸ್ ತನ್ನನ್ನು ತಾನೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಡಿದ್ದಾರೆ ಡ್ಯೂರಿಂಗ್ ಸೆಕ್ಷುವಲ್ ಇಂಟಿಮೆಸಿ ಅಂತ ಹೇಳ್ಬೇಕು. ಅದೇ ತರ ಮ್ಯಾನ್ ಆಗಿರೋನು ಎಷ್ಟು ಸಲ ಇಂಟಿಮೆಸಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಹೊಂದಿದೆ ಅಂತ ನೋಡಿದ್ರೆ 16 ಟೈಮ್ ಅಂತ ಹೇಳ್ಬೋದು. ಬಟ್ ಈ ವುಮೆನ್ಸ್ ನ ಸಂಖ್ಯೆ ತುಂಬಾನೇ ಜಾಸ್ತಿ ಆಗಿದೆ, 134 ಟೈಮ್ಸ್ ಅಂತ. ನಾನು ಈ ವಿಡಿಯೋ ಮಾಡ್ತಾ ಮಾಡ್ತಾನೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ನಿಮಗೆ ಯಾವ ಫ್ಯಾಕ್ಟ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂತ. ಸೆಕೆಂಡ್ ಫ್ಯಾಕ್ಟ್ ಏನು ಅಂತ ನೋಡಿದ್ರೆ ಫೀಲಿಂಗ್ ಡಿಸ್ಕಸ್ಟಿಂಗ್ ಲೋ. ಸೊ ಡ್ಯೂರಿಂಗ್ ಸೆಕ್ಷುವಲ್ ಇಂಟಿಮೆಸಿ ನೀವು ಅನ್ಕೊಂಡಿರ್ಬೋದು ನಮಗೆ ಮನುಷ್ಯರಾಗಿರೋರಿಗೆ ಪ್ಲೇಟ್ ನೀಟ್ ಆಗಿಲ್ಲ ಅಂದ್ರೆ ಊಟ ಮಾಡಕ್ ಮನ್ಸ್ ಬರಲ್ಲ, ಪಕ್ಕದಲ್ಲಿರೋ ಡ್ರೆಸ್ ಒಂದು ವ್ಯಕ್ತಿ ಕೊಳಕು ಡ್ರೆಸ್ ಹಾಕಿದ್ರೆ ಅವ್ರ ಜೊತೆ ಮಾತಾಡಕ್ಕೆ ನಾವು ಹಿಂದೆ ಮುಂದೆ ನೋಡ್ತೀವಿ. ಅದೇ ತರ ಈ ಒಂದು ಸೆಕ್ಷುವಲ್ ಇಂಟಿಮೇಸಿ ಮಾಡುವಾಗ ಪಕ್ಕ ಆ ಒಂದು ವ್ಯಕ್ತಿಯ ದೇಹವನ್ನು ನಾವು ಹೇಗೆ ಸಂಪರ್ಕ ಮಾಡ್ತೀವಿ ಅನ್ನೋದೇ ಇವತ್ತಿನ ತನಕೂ ಒಂದು ಎಲ್ಲರಿಗೂ ಕೂಡ ಕ್ವಶನ್ ಇರುತ್ತೆ. ಸೊ ಯಾಕೆಂದ್ರೆ ನಮ್ಮ ಬಾಡಿಯಲ್ಲಿರುವ ಆ ಒಂದು ಒಂದು ಹಾರ್ಮೋನ್ ಇರುತ್ತೆ. ಸೊ ಆ ಹಾರ್ಮೋನ್ ಬಂದ್ಬಿಟ್ಟು ಈ ತರ ಒಂದು ಫೀಲ್ ಅನ್ನು ನಾವು ಇನ್ನೊಬ್ಬ ಒಂದು ವುಮೆನ್ ಜೊತೆ ಇರಬೇಕಾದ್ರೆ ವುಮೆನ್ ಮೇಲ್ ಜೊತೆ ಇರಬೇಕಾದ್ರೆ ಆ ಒಂದು ಹಾರ್ಮೋನ್ ಅವರಿಗೆ ಒಂದು ಮೂಡ್ ಬಂದಾಗ ಈ ಒಂದು ಹಾರ್ಮೋನ್ ಬಂದ್ಬಿಟ್ಟು ಕಡಿಮೆ ಆಗುತ್ತಂತೆ. ಸೊ ಅವರಿಗೆ ಯಾವುದೇ ತರಹದ ಒಂದು ಫೀಲಿಂಗ್ ಡಿಸ್ಕಸ್ಟಿಂಗ್ ಅನ್ನೋ ಆ ಒಂದು ಫೀಲಿಂಗ್ ಅನ್ನು ಯಾವತ್ತೂ ಕೂಡ ಸೆಕ್ಷುವಲ್ ಇಂಟಿಮೇಸ್ ಅಲ್ಲಿ ಕೊಡಲ್ಲ ಅಂತ ಹೇಳ್ತಿದ್ದಾರೆ. ನಮ್ಮ ಬಾಡಿನೇ ಹಾಗೆ ವರ್ತನೆ ಮಾಡುತ್ತಂತೆ. ಥರ್ಡ್ ಫ್ಯಾಕ್ಟ್ ಏನು ಅಂತ ನೋಡಿದ್ರೆ ಮನುಷ್ಯರಿಗಿಂತ ಅತಿಯಾಗಿ ಒಂದು ಸೆಕ್ಷುವಲ್ ಇಂಟಿಮೇಸಿ ಮಾಡುವ ಒಂದು ಪ್ರಾಣಿ ಯಾವುದು ಅಂತ ನೋಡಿದ್ರೆ ಹಾಗೆ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ತುಂಬಾನೇ ಹಿಂದ್ಗಡೆ ಹೋಗ್ತಾ ಇರುತ್ತೆ ಆ ಒಂದು ಪ್ರಾಣಿ ಯಾವ್ದು ಅಂತ ನೋಡಿದ್ರೆ ಲಯನ್, ಕಾಡಿನ ಒಂದು ರಾಜ ಅಂತ ಹೇಳ್ಬೇಕು. ಈ ಒಂದು ಲಯನ್ ಆ ಒಂದು ಫೀಮೇಲ್ ಲಯನ್ ಜೊತೆ ಪರ್ ಡೇಗೆ 47-50 ಟೈಮ್ಸ್ ಸೆಕ್ಷುವಲ್ ಇಂಟಿಮೇಸಿ ಮಾಡುತ್ತಂತೆ. ಸೊ ಯಾಕಂದ್ರೆ ಇದು 10 ಮಿನಿಟ್ಸ್ ಅಲ್ಲಿ ಸ್ಯಾಟಿಸ್ಫೈ ಆಗ್ಬಿಡುತ್ತಂತೆ. ಸೊ ಅದಕ್ಕೋಸ್ಕರ ಆ ಡೇ ಫುಲ್ ಆಗಿ ಈ ಒಂದು ಲಯನ್ ಬಂದ್ಬಿಟ್ಟು ಆ ಒಂದು ಫೀಮೇಲ್ ಲಯನ್ ಹಿಂದ್ಗಡೆ ಹೋಗ್ತಾ ಇರುತ್ತಂತೆ. ಸೊ ಆ ತರ ಹೋಗ್ಬೇಕಾದ್ರೂ ಕೂಡ ಈ ಒಂದು ಫೀಮೇಲ್ ಲಯನ್ ಅದರ ಒಂದು ಮಕ್ಕಳ ಹತ್ರ ಹೋಗಿ ಪ್ರೀತಿಯಿಂದ ಇದ್ರೆ ಈ ಒಂದು ಮೇಲ್ ಲಯನ್ಗೆ ತುಂಬಾನೇ ಕೋಪ ಬರುತ್ತಂತೆ, ಅದರ ಒಂದು ಮರಿಯನ್ನೇ ಕೊಂದು ಅದಾದ ನಂತರ ಸೆಕ್ಷುವಲ್ ಇಂಟಿಮೇಸಿಗೆ ತೊಡಕೊಳ್ಳುತ್ತಂತೆ. ಸೊ ಅಷ್ಟೊಂದು ಸೆಕ್ಷುವಲ್ ಡಿಸೈರ್ ಅನ್ನೋದು ತುಂಬಾನೇ ಈ ಒಂದು ಪ್ರಾಣಿಯಲ್ಲಿ ಇದೆ ಅಂತ ಹೇಳ್ತಿದ್ದಾರೆ. ಅದೇ ತರ ಎಲಿಫೆಂಟ್ ಗಳಾಗಿರ್ಬೋದು, ಇಲಿಗಳಾಗಿರ್ಬೋದು, ಇವುಗಳು ಕೂಡ ಮಾಡ್ತಾವಂತೆ. ಅಂಡ್ ಈ ಒಂದು ಫ್ಯಾಕ್ಟ್ ನಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಅಲ್ವಾ. ಫೋರ್ತ್ ಫ್ಯಾಕ್ಟ್ ಏನು ಅಂತ ನೋಡಿದ್ರೆ ಮೇಲ್ ನ ಒಂದು ಪೆನ್ನಿಸ್ ಬೋನ್. ಸೊ ಈ ಒಂದು ಪೆನ್ನಿಸ್ ಬೋನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ತುಂಬಾ ಜನರು ಇವಾಗಿನ ಕಾಲದಲ್ಲಿ ಪಾರ್ನ್ ಗೆ ಅಡಿಕ್ಟ್ ಆಗಿದ್ದಾರೆ. ಸೊ ಆ ತರ ಅಡಿಕ್ಟ್ ಆದಂತ ವ್ಯಕ್ತಿಗಳು ಆ ಪಾರ್ನ್ ಅಲ್ಲಿ ಬರುವಂತ ಒಂದು ಸೆಕ್ಷುವಲ್ ಪೋಸ್ ಗಳನ್ನ ಟ್ರೈ ಮಾಡೋದು ಆಗ್ಲಿ ತನ್ನ ಪಾರ್ಟ್ನರ್ ಜೊತೆ ಈ ತರ ಮಾಡುವಾಗ ತುಂಬಾನೇ ಹಾರ್ಡ್ ಆಗಿ ಮಾಡ್ತಾರೆ ಒಬ್ಬೊಬ್ರು, ಇಲ್ಲರ ಸ್ಲೋ ಆಗಿ ಹೋಗ್ತಾರೆ. ಸೊ ಈ ಹಾರ್ಡ್ ಆಗಿ ಮಾಡುವಂತ ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ಪಾಯಿಂಟ್ ಅಂತ ಹೇಳ್ತೀನಿ. ಸೊ ಯಾಕಂದ್ರೆ ನೀವು ಹಾರ್ಡ್ ಆಗಿ ಯಾವಾಗ ಈ ತರ ಒಂದು ಸೆಕ್ಷುವಲ್ ಪೊಸಿಷನ್ ನಲ್ಲಿ ಟ್ರೈ ಮಾಡ್ತಿರೋ, ಯಾಕಂದ್ರೆ ನಿಮ್ಮ ಒಂದು ಮೇಲ್ ನ ಪಿನಿಸ್ ಬೋನ್ ಬಂದ್ಬಿಟ್ಟು ತುಂಬಾನೇ ಸ್ಮೂತ್ ಆಗಿರುತ್ತೆ, ಇದು ನಾರ್ಮಲ್ ಬೋನ್ ತರ ಅಲ್ಲ. ಸೊ ಜಸ್ಟ್ ನೀವು ಎಷ್ಟು ಫೋರ್ಸ್ ಹಾಕಿದ್ರು ಕೂಡ ಆ ಒಂದು ಬೋನ್ ಸ್ವೆಲ್ಲಿಂಗ್ ಆಗಿ ಕಟ್ ಆಗ್ಬಿಡುತ್ತೆ, ಮತ್ತು ಲೈಫ್ ಲಾಂಗ್ ಅದು ಸ್ವೆಲ್ಲಿಂಗ್ ಆಗ್ತಾನೆ ಇರುತ್ತೆ, ಅದು ಯಾವುದಕ್ಕೂ ಕೂಡ ಯೂಸ್ ಆಗಲ್ಲ ಅಂತ ತಿಳ್ಕೊಳ್ಳಿ. ಸೊ ಯಾವತ್ತೂ ಕೂಡ ಸೇಫ್ಟಿ ವೈಸ್ ತುಂಬಾನೇ ನೀವು ಮೆಚೂರ್ಡ್ ಆಗಿದ್ರೆ ಒಳ್ಳೇದು ಅಂತ ಹೇಳ್ತೀನಿ. ಸೊ ಯಾವತ್ತೂ ಕೂಡ ಈ ಒಂದು ಪಾರ್ನ್ ಅಲ್ಲಿ ಬರುವಂತ ಒಂದು ಸೆಕ್ಷುವಲ್ ಪೊಸಿಷನ್ ಎಲ್ಲ ಟ್ರೈ ಮಾಡಬೇಡಿ, ಅದು ಎಲ್ಲನೂ ಕೂಡ ಅವರ ಒಂದು ವಿಡಿಯೋ ಮೇಕಿಂಗ್ಗೆ ಮಾಡ್ತಾ ಇರೋ ಒಂದು ಸ್ಕ್ರಿಪ್ಟ್ ಅಷ್ಟೇ. ಸೊ ನೀವು ಅದನ್ನ ನಿಮ್ಮ ಪಾರ್ಟ್ನರ್ ಜೊತೆ ಮಾತಾಡಿ ಅದನ್ನ ಮಾಡ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಫಿಫ್ತ್ ಫ್ಯಾಕ್ಟ್ ಏನು ಅಂತ ನೋಡಿದ್ರೆ ಒಂದು ಮೇಲ್ ನ ಒಂದು ಸಿಂಗಲ್ ಸ್ಪರ್ಮ್ ಕೌಂಟ್ ನೋಡಿದ್ರೆ 37.5 MB ಆಫ್ DNA ಅನ್ನು ಹೊಂದಿರುತ್ತಂತೆ. ಅಂಡ್ ಅದೇ ತರ ಒಂದು ಮೇಲ್ ಇವಾಗ ಮಾಸ್ಟರ್ಬೇಷನ್ ಮಾಡಿ ಎಜಾಕ್ಯುಲೇಷನ್ ಮಾಡುವಾಗ ಆ ಒಂದು ಮೇಲ್ ನ ಪೆನ್ನಿಸ್ ಇಂದ ಬರುವಂತ ಒಂದು ಸ್ಪರ್ಮ್ ಕೌಂಟ್ ಅಲ್ಲಿ ಒಂದೇ ಒಂದು ಸಿಂಗಲ್
ಟೋಟಲ್ ಸ್ಪರ್ಮ್ ಕೌಂಟ್ ಅಲ್ಲಿ 15,875 GB ಆಫ್ ಡೇಟಾ ಒಂದು ಸ್ಟೋರ್ ಮಾಡೋ ಒಂದು ಕೆಪಾಸಿಟಿ ಇರುತ್ತಂತೆ. ಅಷ್ಟು ಒಂದು ಪವರ್ ಇದೆ ಅಂತೆ ಆ ಒಂದು ಸಿಂಗಲ್ ಬಿಟ್ ಆಫ್ ಸ್ಪರ್ಮ್ಗೆ. ಸೊ ಇದು ಕೂಡ ನಮ್ಗೆ ಇಂಟ್ರೆಸ್ಟ್ ಆಗಿರುತ್ತೆ ಅಂತ ನಾನು ಅನ್ಕೊಂಡಿರ್ತೀನಿ. ಯಾವ್ದು ಕೂಡ ಕೇಳಿರೋದ ಒಂದು ಸಂಗತಿ ನಾನು ಅಷ್ಟೇ. ಸಿಕ್ಸ್ತ್ ಫ್ಯಾಕ್ಟ್ ನೋಡಿದ್ರೆ ಪ್ಲಾನ್ಡ್ ಪ್ರೆಗ್ನೆನ್ಸಿ. ಈ ಒಂದು ಪ್ಲಾನ್ಡ್ ಪ್ರೆಗ್ನೆನ್ಸಿಯಲ್ಲಿ ಪ್ಲಾನ್ ಮಾಡಿ ಪ್ರೆಗ್ನೆಂಟ್ ಆಗೋದನ್ನ ಪ್ಲಾನ್ಡ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. ಸೊ ಈ ಒಂದು ಪ್ಲಾನ್ಡ್ ಪ್ರೆಗ್ನೆನ್ಸಿಯಲ್ಲಿ ಮೇಲ್ನ ಸ್ಪರ್ಮ್ ಫೀಮೇಲ್ನ ಒಂದು ವೆಜಿನಿಯನ್ನು ಎಂಟರ್ ಮಾಡಿದಾಗ ಸೊ 6 to 8 days ಒಳಗಡೆ ಆ ಒಂದು ಫೀಮೇಲ್ ಬಂದ್ಬಿಟ್ಟು ಪ್ರೆಗ್ನೆಂಟ್ ಆಗ್ತಾರಂತೆ. ಸೊ ಈ ಒಂದು ಫ್ಯಾಕ್ಟ್ನು ಕೂಡ ಆ ಒಂದು ಸ್ಪರ್ಮ್ ಎಷ್ಟು ವೇಗವಾಗಿ ಒಳಗಡೆ ಚಲಿಸುತ್ತೆ ಅನ್ನೋದರ ಬೇಸ್ ಮೇಲೆ ಕುರಿತಿರು ಆಗಿರುತ್ತಂತೆ. ಅಂಡ್ ಅದೇ ತರ ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಮಾಡಿ ತುಂಬಾ ಜನರು ಪ್ರೆಗ್ನೆಂಟ್ ಆಗ್ತಾರೆ. ಸೊ ಅದರ ದರ ನೋಡಿದ್ರೆ ಓಲ್ಡ್ ವರ್ಲ್ಡ್ ಅಲ್ಲಿ 35% ಆಫ್ ಪೀಪಲ್ಸ್ ಬಂದ್ಬಿಟ್ಟು ಅನ್ಪ್ರೊಟೆಕ್ಟೆಡ್ ಸೆಕ್ಸ್ ಇಂದ ಗರ್ಭಧಾರಣೆ ಆಗ್ತಿದಾರಂತೆ. ಸೊ ಇದು ಕೂಡ ಅವರಿಗೆ ಹೇಗೆ ಆ ಒಂದು ಕಾಂಡಮ್ನ ಯೂಸ್ ಮಾಡಬೇಕು ಅನ್ನೋದು ಗೊತ್ತಿಲ್ಲದ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಕಾಂಡಮ್ನ ಯೂಸ್ ಮಾಡಿದ್ರು ಕೂಡ 85-90% ಆಫ್ ಚಾನ್ಸ್ ಮಾತ್ರ ನಿಮ್ಗೆ ಗರ್ಭಧಾರಣೆ ಧರಿಸೋಕೆ ಆಗಲ್ಲ ಅಂತ ಇರುತ್ತೆ. ಬಟ್ 10% ಚಾನ್ಸ್ ಬಂದ್ಬಿಟ್ಟು ಗರ್ಭಧಾರಣೆ ಆಗುತ್ತೆ ಅನ್ನೋದನ್ನ ಆ ಒಂದು ಕಾಂಡಮ್ ಪ್ಯಾಕೆಟ್ ಅಲ್ಲಿ ನೀವು ನೋಡಿ ಓದಿ ತಿಳ್ಕೋಬಹುದಾಗಿದೆ. ಸೆವೆಂತ್ ಫ್ಯಾಕ್ಟ್ ನೋಡಿದ್ರೆ ಇನ್ನು ಸಮ್ ಕಂಟ್ರೀಸ್ ಅಲ್ಲಿ ಬಂದ್ಬಿಟ್ಟು ಹೆಣ್ಮಕ್ಳು ನೋಡಿದ್ರೆ ತನ್ನ ಒಂದು ಮದುವೆ ಮುಗಿದ ಆದ ನಂತರ ಆ ಒಂದು ಫಸ್ಟ್ ನೈಟ್ ಅನ್ನೋ ಒಂದು ಆ ಒಂದು ಆಚರಣೆ ಒಳಗೆ ಹೋಗ್ಬೇಕಾದ್ರೆ ಹಲವಾರು ಹೆಣ್ಮಕ್ಳು ಭಯದಿಂದ ಸೊ ಅವ್ರ ವರ್ಜಿನಿ ಅಲ್ಲ ಅಂತ ಗೊತ್ತಿದ್ರು ಕೂಡ ಸೊ ಆ ಒಂದು ವರ್ಜಿನ್ ಅನ್ನೋ ಒಂದು ಪದವನ್ನು ತುಂಬಾನೇ ಅರ್ಥ ಮಾಡ್ಕೊಳ್ಳದೆ ಇನ್ನೂ ಕೂಡ ಹಲವಾರು ಜನರು ಅವರ ಒಂದು ವಜಿನ ಒಳಗಡೆ ಈ ಒಂದು ಕೋಳಿ ಬ್ಲಡ್ ನ ತಗೊಂಡು ಒಂದು ಪಾಕೆಟ್ ತರ ಮಾಡಿ ಆ ಒಂದು ವಜಿನ ಒಳಗಡೆ ಇನ್ಸರ್ಟ್ ಮಾಡಿ ಇಟ್ಕೋತಾರಂತೆ. ಯಾಕೆಂದ್ರೆ ನನ್ನ ಗಂಡನಿಗೆ ಯಾವುದೇ ತರದ ಒಂದು ಡೌಟ್ ಅವಳ ಮೇಲೆ ಬರಬಾರ್ದು ಅಂಡ್ ಅವಳನ್ನು ಯಾವುದೇ ಒಂದು ಭೇದ ಭಾವದಿಂದ ನೋಡಬಾರ್ದು ಅನ್ನೋ ಒಂದು ರೀತಿ ಇವತ್ತು ತನಕ ಹಲವಾರು ದೇಶಗಳಲ್ಲಿ ಈ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಒಂದು ನನ್ನ ಪ್ರಕಾರ ಈ ವರ್ಜಿನಿಟಿ ಅನ್ನೋದು ಯಾವತ್ತೂ ಕೂಡ ಮ್ಯಾಟರ್ ಆಗಲ್ಲ. ಯಾಕಂದ್ರೆ ನೀವೀಗ ಹೆಣ್ಮಕ್ಳಲ್ಲಿ ಬ್ಲಡ್ ಬಂದ್ರೆ ವರ್ಜಿನಿಟಿ, ಬ್ಲಡ್ ಬರದಿದ್ರೆ ಅವಳು ವರ್ಜಿನ್ ಅಲ್ಲ ಅಂತ ಹೇಳ್ತೀರಾ. ಬಟ್ ಗಂಡು ಮಕ್ಳಿಗೆ ಏನ್ ಹೇಳ್ತೀರಾ? ಸೊ ಅವ್ರು ಯಾವತ್ತು ಬಾಯಿ ಬಿಟ್ಟು ಹೇಳ್ತಾರೋ ಅವ್ರಿಗೆ ಮಾತ್ರ ಅವಾಗ ಗೊತ್ತಿರುತ್ತೆ ಆ ಹೆಣ್ಮಕ್ಳಿಗೆ ಇವನು ವರ್ಜಿನ್ ಅಂತ. ಸೊ ಯಾವತ್ತು ಕೂಡ ಒಬ್ಬರನ್ನ ಒಂದು ಬಾಡಿಯಲ್ಲಿರುವ ಒಂದು ಅಂಗದಿಂದ ಅವ್ರನ್ನ ಯಾವತ್ತು ಕೂಡ ಅಲಿಬೇಡಿ ಅಂತ ನಾನು ಯಾವತ್ತು ಕೂಡ ಹೇಳ್ತೀನಿ. ಸೊ ಎಲ್ಲರೂ ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡಿ. ಇದರಲ್ಲಿ ವರ್ಜಿನಿಟಿ ವರ್ಜಿನ್ ಅನ್ನೋದು ಮ್ಯಾಟರೇ ಆಗಲ್ಲ ಲೈಫ್ ಅಲ್ಲಿ. ಸೊ ನೀವು ಯಾವ ತರ ಒಂದು ಲೈಫ್ ನ ಲೀಡ್ ಮಾಡ್ತೀರಾ ಪ್ರೀತಿಯಿಂದ, ನಿಮಗೆ ಎಷ್ಟು ಪ್ರೀತಿ ಸಿಗ್ತಾ ಇದೆ ಅದರಲ್ಲಿ ಆ ಒಂದು ಪ್ರೀತಿಯನ್ನು ನಿಮ್ಮ ಒಂದು ಸ್ತ್ರೀಗೆ ಎಷ್ಟು ಕೊಡ್ತಾ ಇದ್ದೀರಾ ಅನ್ನೋದೇ ಮ್ಯಾಟರ್ ಆಗುತ್ತೆ ಲೈಫ್ ನ ಕೊನೆಯಲ್ಲಿ. ಸೊ ಏತ್ ಫ್ಯಾಕ್ಟ್ ಏನಂತ ನೋಡಿದ್ರೆ ಪೀರಿಯಡ್ಸ್ ಟೈಮ್ ಆಗುವಾಗ ವುಮೆನ್ಸ್ ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಬಂದ್ಬಿಟ್ಟು ತುಂಬಾನೇ ಇರುತ್ತಂತೆ. ಸೊ ಆ ವರ್ಜಿನಲ್ ಇಂಟಿಮೆಸಿ ಆ ಒಂದು ಏರಿಯಾದಲ್ಲಿ ಜೆನಿಟಲ್ಸ್ ಅಲ್ಲಿ ತುಂಬಾನೇ ಒಂದು ಬ್ಲಡ್ ಪ್ರೆಷರ್ ರನ್ ಆಗ್ತಾ ಇರುತ್ತಂತೆ. ಸೊ ಅದೇ ಕಾರಣಕ್ಕೋಸ್ಕರ ಪೀರಿಯಡ್ಸ್ ಟೈಮ್ ನ ಮೊದಲನೇ ಒಂದು ಅಥವಾ ಎರಡನೇ ದಿನ ಮುಂದೆಗಡೆನೆ ಒಂದು ಈ ಒಂದು ಗರ್ಲ್ಸ್ಗೆ ತುಂಬಾನೇ ಟೆಂಪ್ಟೇಷನ್ ಆಗುತ್ತಂತೆ. ಈ ಒಂದು ಸೆಕ್ಷುವಲ್ ಅಲ್ಲಿ ಇಂಟರ್ ಕೋರ್ಸ್ ಅಲ್ಲಿ ಭಾಗಿಯಾಗಬೇಕು ಅಂತ ಅನ್ಕೋತಾರಂತೆ ತುಂಬಾ ವುಮೆನ್ಸ್. ಇದು 90% ಆಫ್ ಚಾನ್ಸಸ್ ವುಮೆನ್ಸ್ ಕೂಡ ಲೈಕ್ ಮಾಡ್ತಾರಂತೆ. ಯಾಕಂದ್ರೆ ಬಿಕಾಸ್ ಆಫ್ ಆ ಬ್ಲಡ್ ಸರ್ಕ್ಯುಲೇಷನ್. ಸೊ ಇದರಿಂದನೇ ಅವರು ಆ ಒಂದು ಸಮಯದಲ್ಲಿ ಮೂಡಿಯಾಗಿ ಮಾತಾಡ್ತಾ ಇರ್ಬೋದು. ನೀವು ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಅದನ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಸೊ 9th ಫ್ಯಾಕ್ಟ್ ಏನು ಅಂತ ನೋಡಿದ್ರೆ ಒಂದು ಮ್ಯಾನ್ ಬಂದ್ಬಿಟ್ಟು ಮಾಸ್ಟರ್ಬೇಷನ್ ಮಾಡಿ ಎಜಾಕ್ಯುಲೇಟ್ ಮಾಡಿದಾಗ ಸ್ಪರ್ಮ್ ಔಟ್ ಸೈಡ್ ಬಂದ್ಬಿಡುತ್ತೆ. ಸೊ ಔಟ್ ಸೈಡ್ ಬಂದು ಅದು ವೇಸ್ಟ್ ಆಗಿ ಹೋಗುವಾಗ ಔಟ್ ಸೈಡ್ ಅಲ್ಲಿ ಆ ಒಂದು ಸ್ಪರ್ಮ್ ಬಂದ್ಬಿಟ್ಟು 5 to 6 hours ತನಕ ಜೀವಂತವಾಗಿರುತ್ತಂತೆ. ಅಂಡ್ ಅದೇ ತರ ನೋಡಿದ್ರೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಅಂದ್ರೆ ನೀವು ಯಾವಾಗ ಆ ಒಂದು ಮ್ಯಾನ್ ಮೇಲ್ ಬಂದ್ಬಿಟ್ಟು ಫೀಮೇಲ್ ನ ವಜಿನ ಒಂದು ಸರ್ವಿಕಲ್ ಮ್ಯೂಕಸ್ ಒಳಗೆ ಸ್ಪರ್ಮ್ ನ ಇನ್ಸರ್ಟ್ ಮಾಡ್ತಾರೋ, ಸೊ ಆ ಒಂದು ಸ್ಪರ್ಮ್ ಬಂದ್ಬಿಟ್ಟು 5 to 6 days ತನಕ ಆ ಒಂದು ಸರ್ವಿಕಲ್ ಮ್ಯೂಕಸ್ ನಲ್ಲಿ ಸ್ಟೋರ್ ಆಗಿ ಹಾಗೆ ಸೇಫ್ಟಿ ಆಗಿರುತ್ತಂತೆ. ಈ ಒಂದು ಫ್ಯಾಕ್ಟ್ ಕೂಡ ನನಗೆ ಇಂಟ್ರೆಸ್ಟ್ ಅನಿಸ್ತು, ನಿಮಗೆ ಏನಿಸ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. 10th ಏನು ಅಂತ ನೋಡಿದ್ರೆ ಸೆಕ್ಸ್ ಟಾಯ್ಸ್. ಇವಾಗಿನ ಒಂದು ಜನರೇಷನ್ ಆಗಿರ್ಬೋದು, ತುಂಬಾ ಜನರು ಕೂಡ ಈ ಒಂದು ಸೆಕ್ಸ್ ಟಾಯ್ಸ್ ಅನ್ನೋ ಒಂದು ಈ ಒಂದು ಸೆಕ್ಸ್ ಟಾಯ್ಸ್ ಗಳಿಗೆ ಅಡಿಕ್ಟ್ ಆಗಿದ್ದಾರೆ. ಸೊ ಸೆಕ್ಸ್ ಟಾಯ್ಸ್ ಅಂತ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನೋಡಿದ್ರೆ ಯಾವುದೇ ಪರಪುರುಷನ ಒಂದು ಅವರ ಒಂದು ಸಂಪರ್ಕ ಇಲ್ಲದೆ ತನ್ನನ್ನು ತಾನೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳೋ ಒಂದು ವಿಧಾನಕ್ಕೆ ಈ ಒಂದು ಸೆಕ್ಷುವಲ್ ಟಾಯ್ಸ್ ನ ವುಮೆನ್ಸ್ ಬಂದು ಯೂಸ್ ಮಾಡ್ಕೋತಾರೆ. ಸೊ ಇದರಲ್ಲಿ ವುಮೆನ್ಸ್ ಎಷ್ಟು ಜನರು ಈ ವರ್ಲ್ಡ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಇದನ್ನ ಯೂಸ್ ಮಾಡ್ತಾರೆ ಅಂತ ನೋಡಿದ್ರೆ 60% ಆಫ್ ದ ವುಮೆನ್ಸ್ ಬಂದ್ಬಿಟ್ಟು ಈ ಒಂದು ಸೆಕ್ಷುವಲ್ ಟಾಯ್ಸ್ ಗೆ ಅಡಿಕ್ಟ್ ಆಗಿದ್ದಾರಂತೆ. ಸೊ ಈ ಒಂದು ಸೆಕ್ಷುವಲ್ ಟಾಯ್ಸ್ ನ ಅವರು ತನ್ನ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಗೋಸ್ಕರ ಯೂಸ್ ಮಾಡ್ಕೋತಾರಂತೆ ಹೇಳ್ತಾ ಇದ್ದಾರೆ. ಹಾಗೆ ಯಾವುದೇ ಒಂದು ಪರಪುರುಷನ ಒಂದು ಬೇಡಿಕೆ ಇಲ್ಲದೆ ಈ ಒಂದು ಅವರನ್ನು ತನ್ನನ್ನು ತಾನೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಳ್ಳೋದನ್ನ ಹಲವಾರು ವುಮೆನ್ಸ್ ಬಂದ್ಬಿಟ್ಟು ಇವತ್ತಿನ ತನಕ ಕೂಡ ಲೈಕ್ ಮಾಡ್ತಾರಂತೆ. ಯಾಕಂದ್ರೆ ಪುರುಷನಿಂದ ಅಷ್ಟು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಯಾರಿಗೂ ಕೊಡೋಕ್ಕಾಗಲ್ಲ.
ಬಟ್ ಈ ಸೆಕ್ಸುವಲ್ ಟಾಯ್ಸ್ ಬಂದ್ಬಿಟ್ಟು ಅವರಿಗೆ ತುಂಬಾನೇ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಅಂತ ಹಲವಾರು ಜನರು ಈ ಒಂದು ವಾದವನ್ನು ಇಟ್ಟಿದ್ದಾರೆ ಮುಂದ್ಗಡೆ. ಈ ವಿಡಿಯೋದ ಕೊನೆಗೆ ನಾನು ಬಂದಾಯ್ತು, ಬಟ್ ನಾನು ಒಂದು ಮೆಸೇಜ್ ನ ನಿಮಗೆ ಕನ್ವೆ ಮಾಡಬೇಕಿತ್ತು. ಏನ್ ಮೆಸೇಜ್ ಅಂತ ನೋಡಿದ್ರೆ, ನಿಮ್ಮ ಒಂದು ಲೈಫ್ ನಲ್ಲಿ ಸೆಕ್ಸ್ ಅನ್ನೋದು ಇದ್ದೇ ಇರುತ್ತೆ ಎಲ್ಲರ ಲೈಫ್ ಅಲ್ಲಿ ಕೂಡ, ಬಟ್ ಅದನ್ನ ನೀವು ನಿಮ್ಮ ಲೈಫ್ ನಲ್ಲಿ ಹೇಗೆ ಅಳವಡಿಸ್ಕೋತೀರಾ, ಆ ಒಂದು ನಾಲೆಜ್ ನ ಹೇಗೆ ಪಡ್ಕೋತೀರಾ, ಆ ಒಂದು ಸೆಕ್ಷುವಲ್ ಎಜುಕೇಶನ್ ನ ನಿಮ್ಮ ಮಕ್ಕಳಿಗೆ ಹೇಗೆ ಕೊಡ್ತೀರಾ, ಹೇಗೆ ಹೇಳ್ಕೊಡ್ತೀರಾ, ಆ ಒಂದು ಮ್ಯಾಟ್ರಲ್ಲೇ ನಿಮ್ಮ ಒಂದು ಲೈಫ್ ಪೂರ್ತಿಯಾಗಿ ಸ್ವಾರ್ಥಕ ಹೊಂದುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಮ ಒಂದು ಮಕ್ಕಳಿಗೆ ಈ ಒಂದು ಸೆಕ್ಷುವಲ್ ಎಜುಕೇಶನ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಈಗಿನ ಒಂದು ಜನರೇಷನ್ ಅಲ್ಲಿ ನಡೀತಾ ಇರುವಂತಹ ಈ ಒಂದು ರೇಪ್ಗಳಾಗಿರ್ಬೋದು, ಇದನ್ನೆಲ್ಲ ತಡೆಗಟ್ಟಬೇಕಂದ್ರೆ ನೀವು ಖಂಡಿತವಾಗ್ಲೂ ನಿಮ್ಮ ಮಕ್ಕಳಿಗೆ ಹುಟ್ಟುವಾಗನೇ ಒಂದು ಸೆಕ್ಷುವಲ್ ಎಜುಕೇಶನ್ ಹೇಳ್ಕೊಟ್ಟು ಆ ಒಂದು ಮಕ್ಕಳಿಗೆ ಅರ್ಥ ಮಾಡಿಸಿ, ಯಾವ್ದು ಗುಡ್ ಟಚ್, ಯಾವ್ದು ಬ್ಯಾಡ್ ಟಚ್, ಏನಾಗುತ್ತೆ, ಒಂದು ವಿಷಯವನ್ನು ಮುಚ್ಚಿಡ್ತಾ ಹೋದ್ರೆ ಖಂಡಿತವಾಗ್ಲೂ ಅದು ಯಾವತ್ತೂ ಕೂಡ ಒಂದು ಕ್ಯೂರಿಯಾಸಿಟಿನ ಜಾಸ್ತಿ ಮಾಡುತ್ತೆ. ಅದೇ ತರ ಯಾವ ಆ ಒಂದು ವಿಷಯವನ್ನು ನೀವು ಪೂರ್ತಿಯಾಗಿ ಓಪನ್ ಆಗಿ ಹೇಳ್ಬಿಟ್ರೆ ಆ ಒಂದು ಮಗುವಿಗೆ ಆ ಒಂದು ಮೈಂಡ್ ಆ ಒಂದು ಕಡೆನೆ ಹೋಗಲ್ಲ ಅಂತ ಹೇಳ್ತೀನಿ. ಸೊ ಅದೇ ನಮ್ಮ ಒಂದು ಸೀಕ್ರೆಟ್ ವೆಪನ್ ಅಂತ ಹೇಳ್ಬೇಕು, ಮುಂದಿನ ಒಂದು ಜನರೇಷನ್ ತುಂಬ ಚೆನ್ನಾಗಿ ಬೆಳಿಬೇಕಾದ್ರೆ. ಸೊ ಈ ಒಂದು ಸೆಕ್ಷುವಲ್ ಎಜುಕೇಷನ್ ನಿಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಒಂದು ಎಲ್ಲ ಒಂದು ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋ ತನಕ ನಾನು ನಿಮ್ಮ ಅಜಿತ್ ಟೇಕ್ ಕೇರ್ ಆಫ್ ಯು. ಆಲ್ ಸ್ಪ್ರೆಡ್ ಲವ್. ಬೈ.